ಮಾಜಿ ಕ್ರಿಕೆಟರ್ ಕೇಶ್ ಶ್ರಾವಂತಿ ನಾಯ್ಡು ಅವರ ತಾಯಿ ಎಸ್ ಕೆ ಸುಮನ್ ಅವರ ಕೋವಿಡ್ 19 ಚಿಕಿತ್ಸೆಯ ಸಲುವಾಗಿ ಟೀಂ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಅವರು 6,77,000 ರೂಪಾಯಿಗಳ ಧನಸಹಾಯವನ್ನು ಮಾಡಿದ್ದಾರೆ. ನಾಲ್ಕು ತಿಂಗಳ ಸುದೀರ್ಘ ಇಂಗ್ಲೆಂಡ್ ಪ್ರವಾಸಕ್ಕೆ ತೆರಳುವ ಸಲುವಾಗಿ ಭಾರತ ತಂಡದ ಇತರೆ ಆಟಗಾರರನ್ನ ಸೇರ್ಪಡೆಯಾಗಲು ಟೀಂ ಇಂಡಿಯಾದ ಹಾಗೂ ಪಂಜಾಬ್ ಕಿಂಗ್ಸ್ ಆರಂಭಿಕ ಬ್ಯಾಟ್ಸ್ಮನ್ಗಳಾದ ಕೆಎಲ್ ರಾಹುಲ್ ಹಾಗೂ ಮಯಾಂಕ್ ಅಗರ್ವಾಲ್ ಅವರು ಚಾರ್ಟರ್ ವಿಮಾನದ ಮೂಲಕ ಚೆನ್ನೈನಿಂದ ಮುಂಬೈಗೆ ತೆರಳಿದ್ದಾರೆ. ಕೊರೋನಾ ವೈರಸ್ ಜಗತ್ತಿನಾದ್ಯಂತ ಹರಡಲು ಆರಂಭವಾಗಿ ಒಂದೂವರೆ ವರ್ಷ ಕಳೆದರೂ ಕೂಡ ಅದರ ಮೂಲ ಈಗಲೂ ಅಸ್ಪಷ್ಟವಾಗಿದೆ. ಇದು ಚೀನಾದ ಲ್ಯಾಬ್ ಒಂದರಿಂದ ಸೋರಿಕೆಯಾಗಿರುವ ವೈರಸ್ ಎಂಬ ಅಭಿಪ್ರಾಯ ದಟ್ಟವಾಗಿದೆ. ಸಿಂಗಾಪುರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರತೊಡಗಿದೆ. ಇದುವರೆಗೂ ಸಮುದಾಯದಲ್ಲಿ ಒಂದೋ ಎರಡು ಕಾಣಿಸಿಕೊಳ್ಳುತ್ತಿದ್ದ ಪ್ರಕರಣಗಳು ಇದೀಗ 40ರ ಆಸುಪಾಸಿಗೆ ತಲುಪಿದೆ. ಕೆಲವೊಂದು ಕೇಸ್ಗಳು ಸಂಪರ್ಕದ ಮೂಲಕ ಹರಡಿದ ಮಾಹಿತಿಯನ್ನು ಹೊಂದಿದ್ರೆ ಮತ್ತೆ ಕೆಲವು ಸಂಪರ್ಕವಿಲ್ಲದೆ ಹರಡುತ್ತಿವೆ. ಕೊರೋನಾ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಘೋಷಣೆ ಮಾಡಿರುವ ಪ್ಯಾಕೇಜ್ ಊಟಕ್ಕಿಲ್ಲದ ಉಪ್ಪಿನಕಾಯಿ ರೀತಿಯಂತಿದೆ. ಜೊತೆಗೆ ಅವೈಜ್ಞಾನಿಕ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ.